ಈಗ ಮಂಗಳೂರಿನ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಇದ್ದಾರೆ, ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳೋದೇನು ಅಂತಂದರೆ, ತಾವು ಸಂವಿಧಾನದ ಆಶಯಬದ್ಧವಾಗಿ ಕೆಲಸ ಮಾಡೋದಕ್ಕೆ ನಿಂತಿದ್ದೀರಾ ಅಥವಾ ಆರ್ ಎಸ್ ಎಸ್ನ ಪಾಂಪ್ಲೆಟ್ಗಳನ್ನ ಓದ್ಕೊಂಡು ಕೆಲಸ ಮಾಡೋಕ್ಕೆ ನಿಂತಿದ್ದೀರಾ ಅನ್ನೋ ಪ್ರಶ್ನೆಯನ್ನು ನಾನು ಕೇಳೋಕೆ ಇಷ್ಟಪಡ್ತೀನಿ. ಮತ್ತೆ ಮಂಗಳೂರಿನ ಕಮಿಷನರ್ ಶಶಿಕುಮಾರ್ ಅವರು ತೊಟ್ಟಿರುವಂಥದ್ದು ಸರ್ಕಾರ ನಮ್ಮ ತೆರಿಗೆ ಹಣದಿಂದ ನೀಡಿರುವಂತಹ ಸರ್ಕಾರ ನೀಡಿರುವಂತಹ ಕಾಕಿ ಬಟ್ಟೆಯನ್ನು ಧರಿಸಿರುವಂಥದ್ದು ಅಥವಾ ಆರ್ ಎಸ್ ಎಸ್ನವ್ರು ಕೊಟ್ಟಂತಹ ಚಡ್ಡಿಯನ್ನು ಧರಿಸಿರುವಂಥ ಪ್ರಶ್ನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೇಳೋಕೆ ಇಷ್ಟಪಡ್ತೀನಿ. ಹಾಗೆ ಎಸ್ ಜಿ ಪಿ ಐ ನಾಯಕರ ಬಂಧನಗಳನ್ನು ಸಂಭ್ರಮ ಪಡ್ತಾ ಇರುವಂತಹ ಕಾಂಗ್ರೆಸ್ಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ. ನೆರೆ ಮನೆಗೆ ಬಿದ್ದಂಥ ಬೆಂಕಿ ತನ್ನ ಮನೆಗೆ ಬೀಳೋದಕ್ಕೆ ಹೆಚ್ಚು ಸಮಯ ಬೇಕಿಲ್ಲ ಅನ್ನೋದಕ್ಕೆ ಈಗಾಗಲೇ ಸಾಕ್ಷಿ ಸಿಕ್ಕಿದೆ ಅವರಿಗೆ. ಟೋಲ್ ತೆರವುಗೊಳಿಸುವಂತ ವಿಚಾರ ಸಂಬಂಧಪಟ್ಟಂತೆ ಏನು ಹೋರಾಟ ನಡೀತಿತ್ತು, ಆ ಹೋರಾಟದಲ್ಲಿ ಪ್ರತಿಭಾ ಕುಳಾಯಿ ಅನ್ನುವಂಥ ಕಾಂಗ್ರೆಸ್ ನಾಯಕಿಯನ್ನು ಕೂಡ ಮಧ್ಯರಾತ್ರಿ 12 ಗಂಟೆನಲ್ಲಿ ಪೊಲೀಸ್ನವರು ಮನೆಗೆ ನುಗ್ಗಿ ನೋಟಿಸ್ ಕೊಟ್ಟು ಬರ್ತಾರೆ. ಎಸ್ ಜಿ ಪಿ ಐನ ಮೇಲೆ ನಡೆದಂತ ದಾಳಿಯನ್ನು ಸಂಭ್ರಮ ಪಡುವಂತಹ ಕಾಂಗ್ರೆಸ್ನವರಿಗೆ ಗೊತ್ತಾಗಬೇಕು ತಾನೂ ಕೂಡ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಬಲಿ ಆಗೋದಿಕ್ಕೆ ಅಂತ. ಇದೆಲ್ಲವನ್ನೂ ಕೂಡ ಮಾಡ್ತಾ ಇರುವಂತಹ ಮಂಗಳೂರಿನ ಕಮಿಷನರ್ ಬಹುಶಃ ಅವರ ಉದ್ದೇಶ ಇದು ವೈಯಕ್ತಿಕ ಲಾಭಗಳನ್ನ ಬಳಸುವಂಥದ್ದು ಅಥವಾ ನನ್ನ ಶೋ ತೋರಿಸೋ ತನ್ನ ಹೀರೋಗಿರಿಯನ್ನು ತೋರಿಸುವಂಥದ್ದು, ಕಾನೂನುಬದ್ಧವಾದಂತಹ ಚಟುವಟಿಕೆಗಳನ್ನು ತೋರಿಸಿ ಒಬ್ಬ ಸೂಪರ್ ಕಾಪಾಸ್ಕೊಳ್ಳೋದು ಬೇರೆ. ಆದರೆ ಯಾರನ್ನೋ ಮೆಚ್ಚೋಕ್ಕೆ ಶೋ ಆಫ್ ಮಾಡೋದಿದೆಯಲ್ಲ ಅದು ದುಷ್ಟತನ. ಅದು ಆ ದುಷ್ಟತನವನ್ನು ಶಶಿಕುಮಾರ್ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತು ನನಗೆ ವೈಯಕ್ತಿಕ ಅನಿಸುವಂಥದ್ದು, ಯಾರದೋ ರಾಜಕೀಯ ಲಾಭಕ್ಕೆ ಇವರು ಲೋಭವನ್ನು ಪಡ್ಕೊಂಡು ಮಾಡ್ತಾ ಇರುವಂಥ ಕೃತ್ಯ ಕೂಡ ಇದಾಗಿದೆ. ಇದು ಇಲ್ಲಿ ಎಂತ ಕತೆ ಹೇಳಿದ್ರೆ ಅಂತಂದ್ರೆ, ಒಬ್ಬ ಸಣ್ಣ ಮಗು ಕೂಡ ನಂಬೋಕೆ ಸಾಧ್ಯ ಇಲ್ಲ. ಈ ಕಂಪ್ಲೇಂಟ್ ನಲ್ಲಿರುವಂತಹ ಮಹೇಶ್ ಪ್ರಸಾದ್ ಅನ್ನುವಂತ ಕೊಟ್ಟಿರುವಂತಹ ಕಂಪ್ಲೇಂಟ್ ಸಿಸಿಬಿ ಇನ್ಸ್ಪೆಕ್ಟರ್ ಯಾವುದೋ ಒಂದು ಟೀ ಅಂಗಡಿನಲ್ಲಿ ಕೂತ್ಕೊಂಡು ಇವರೆಲ್ಲರೂ ಕೂಡ ಏನೋ ಕುತಂತ್ರವನ್ನ ಹೆಣಿತಾ ಇದ್ರಂತೆ. ಯಾವುದೋ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ಮಾಡಿದ್ರಂತೆ. ಅದರಲ್ಲೂ ಕೂಡ ಇಲ್ಲಿ ಹಾಕಿರುವಂತಹ ಸೆಕ್ಷನ್ ಯಾವುದು ಅಂದ್ರೆ UAPA ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್. ಇಷ್ಟು ದೊಡ್ಡ ಮಟ್ಟದ ಒಂದು ಸೆಕ್ಷನ್ ಅನ್ನ ಆಗುವಂತಹ ಕೃತ್ಯಗಳನ್ನ ಇವರು ಟೀ ಅಂಗಡಿ ಕೂತ್ಕೊಂಡು ಮಾಡಿದ್ರಂತೆ. ಯಾವುದೋ ಹೋಟ್ಲಲ್ಲಿ ಕೂತ್ಕೊಂಡು ಮಾಡಿ, ಯಾರಾದ್ರೂ ಕಾಗೆ ಗುರುಗಳ ಕಥೆನ ಇದು. ಇಡೀ ದೇಶ ಏನು ಆ ಕರಾವಳಿ ಭಾಗದ ಎಲ್ಲ ಹಿಂದೂ ಮುಖಂಡರನ್ನ ಕೊಲೆ ಮಾಡುವಂತಹ ಯೋಜನೆಗಳನ್ನ ಟೀ ಅಂಗಡಿಗಳಲ್ಲಿ ಹೋಟ್ಲುಗಳಲ್ಲಿ ಮಾಡ್ತಾ ಇದ್ರಂತೆ. ಹಾಗಿದ್ರೆ ನಾನು ಇದೇ ಪೊಲೀಸ್ ಕಮಿಷನರ್ಗೆ ಮತ್ತೆ ಕಂಪ್ಲೇಂಟ್ ಕೊಟ್ಟದ ಮಹೇಶ್ ಪ್ರಸಾದ್ಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಆಗ ಕುತಂತ್ರ ಮಾಡ್ತಾ ಇದ್ರಲ್ಲ, ಅವಾಗ ನೀವು ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಬಂದ್ ತಿಂತ ಇದ್ರ ಅಂತ. ಆ ಕುತಂತ್ರ ಮಾಡ್ತಾ ಇದ್ರು ಅಲ್ಲಿ ಅಂತ ನಿಮ್ಗೆ ಅವಾಗ ಅರಿವು ಬಂದಾಗ ಅವತ್ತೆ ಯಾಕೆ ರೈಡ್ ಮಾಡಲಿಲ್ಲ ಅಲ್ಲಿ, ಅವ್ರನ್ನ ಯಾಕೆ ಆಕ್ಷಣಕ್ಕೆ ಅರೆಸ್ಟ್ ಮಾಡಲಿಲ್ಲ, ಅವತ್ತೇನಾದರೂ ನಿಮಗೆ ಇಟ್ಟು ಬಂದು ತಿನ್ನೋದಕ್ಕೆ ಕಾಸೇನಾದರೂ ಕಮ್ಮಿ ಇದ್ದು ಹೊರಡೆ ಹೋಗಿದ್ರ ಇವಾಗ ಕುತಂತ್ರ ಮಾಡುವಾಗ. ಇದು ಏನಾದರೂ ಒಂದು ಕಂಪ್ಲೇಂಟ್ ಅನ್ನು ಹೇಳುವಾಗ ಇದು ಕೋರ್ಟ್ ಮುಂದೆ ಜಡ್ಜ್ ಮುಂದೆ ಬಂದ ಜಡ್ಜ್ ಅವ್ರಿಗೆ ಖಂಡಿತವಾಗಿ ಚೀಮಾರಿ ಹಾಕ್ತಾರೆ. ಒಂದು ಒಂದು ಕಂಪ್ಲೇಂಟ್ ಅನ್ನು ಕೊಡುವಾಗ ಅಟ್ಲೀಸ್ಟ್ ಏನು ಎಷ್ಟು ಸತ್ಯಗಳನ್ನು ಹೇಳೋದಕ್ಕೆ ಸಾಧ್ಯ ಇದೆ, ಎಷ್ಟು ಸುಳ್ಳನ್ನು ಮುಚ್ಚಿಡೋಕೆ ಸಾಧ್ಯ ಇದೆ ಅನ್ನೋದು ಕೂಡ ಯೋಚನೆ ಮಾಡಬೇಕು. ಕಂಪ್ಲೀಟ್ ಆಗಿ ಪಂಚತಂತ್ರದ ಕಥೆಯನ್ನು ಓದಿದ್ರೆ ಮಕ್ಕಳು ಕೂಡ ಅದ ಹೆಂಗಮ್ಮ ಆಗುತ್ತೆ ಏಳು ಸಮುದ್ರ ದಾಟ್ಕೊಂಡು ಹೋಗೋದಕ್ಕೆ ಅದಕ್ಕೆ ಪ್ರಶ್ನೆ ಹುಟ್ಟುತ್ತಲ್ಲ, ಆ ರೀತಿಯಲ್ಲಿ ಹುಟ್ಟುವಂತಹ ಬಾಲಿಷವಾದಂತಹ ಹೇಳಿಕೆಗಳಿದ್ದಾವೆ, ಬಾಲಿಷವಾದಂತಹ ಪ್ರಶ್ನೆಗಳು ಕೂಡ ಹುಟ್ಟುತ್ತಿದ್ರಲ್ಲಿ ಕೂಡ ಅವ್ರ ಹೇಳಿಕೆಗಳಾಗಿದ್ದಾವೆ. ಹಾಗಾಗಿ ನಾವು ಇದು ಸಂಬಂಧಪಟ್ಟಂತೆ ಏನು ಪೊಲೀಸ್ ಮಹಾವಿಷ್ಣು DGP ಅವ್ರನ್ನ ಕೂಡ ನಾವು ಭೇಟಿಯಾಗಿದ್ದೀವಿ. ಅವರು ಸೂಕ್ತ ಕ್ರಮಕ್ಕಾಗಿ ಇದನ್ನು ನೀವು ಕೂಡಲೇ ಗಮನಿಸಬೇಕು ಅಂತಂದ್ಬಿಟ್ಟು ಶಶಿಕುಮಾರ್ ಅವ್ರಿಗೆ ಅಡ್ರೆಸ್ ಮಾಡಿ DGP ಅವ್ರು ಕಳಿಸ್ಕೊಂಡಿದ್ದಾರೆ. ಹಾಗೆ ADGP ಅಲೋಕ್ ಕುಮಾರ್ ಅವ್ರನ್ನು ಕೂಡ ಭೇಟಿ ಮಾಡಿದ್ದೀವಿ. ಚುನಾವಣಾ ಆಯೋಗಕ್ಕೂ ಕೂಡ ಇದ್ರ ಸಂಬಂಧಪಟ್ಟಂತೆ ನಾವು ದೂರು ಕೊಡುವಂತಹ ಪ್ರಕ್ರಿಯೆಯನ್ನು ಮುಗಿಸಿದ್ದೀವಿ. ADGP ಅವರು ಹೇಳುವಂಥದ್ದು ಏನು ಅಂತಂದ್ರೆ, ನಾವು SGPI ವಿರುದ್ಧ ಕ್ರಮಗಳನ್ನು ತಗೊಳ್ಳುವಂತಹ ಯಾವ ಒಂದು ಪರಿಸ್ಥಿತಿ ಇಲ್ಲ. ನಮ್ಮದು ಏನಿದೆ PFI ವಿರುದ್ಧ, PFI ನಿಷೇಧ ಆಗಿದೆ, ಅದರ ವಿರುದ್ಧ ಏನು ನಾವು ಚಟುವಟಿಕೆ ಮಾಡಬೇಕು ಅದನ್ನು ಮಾಡ್ತೀವಿ. SGPI ಏನಾದ್ರು ಕೂಡ ಅದಕ್ಕೆ ಅಡ್ಡಿಪಡಿಸೋದು ಅಥವಾ ಅವ್ರ ಪವರ್ ನಿಲ್ಲೋ ಅಂತ ಮಾಡಿದ್ರೆ ಕ್ರಮ ತಗೋತೀವಿ ಅಂತ ಖಂಡಿತವಾಗ್ಲೂ ನಾವು ಹೇಳ್ತಾ ಇದ್ದೀವಿ. ಆ ರೀತಿ ನಿಷೇಧಗೊಳಪಟ್ಟಂತ ಒಂದು ಸಂಘಟನೆ ಪರವಾಗಿ ನಾವೇನಾದ್ರೂ ಈಗ ಮಾಡಿದ್ರೆ ತೊಳೆ ಅಗತ್ಯ ಇಲ್ಲ. ಆದ್ರೆ ನೀವು ಆ PFI ಜೊತೆ ಸೇರಿಕೊಂಡು SGPIನ ಅಲ್ಲಿನ ಜಿಲ್ಲಾಧ್ಯಕ್ಷರು ನಮ್ಮ ರಾಜ್ಯ ಸಮಿತಿಯ ಸದಸ್ಯರು ಇಂಥವ್ರನ್ನ ಗುರಿಯಾಗಿಸಿಕೊಂಡು ಯಾರದೋ ವೈಯಕ್ತಿಕವಾದಂತಹ ರಾಜಕೀಯ ಲಾಭಕ್ಕೆ, ಇದರಲ್ಲಿ ಕಾಂಗ್ರೆಸ್ ಮತ್ತು BJP ಎರಡೂ ಕೂಡ ಲಾಭವನ್ನು ಪಡ್ಕೊಳ್ಳುವಂತಹ ಒಂದು ತಂತ್ರವನ್ನು ಮಾಡಿದ್ದಾರೆ. ಮತ್ತೆ ಈ ತಂತ್ರಕ್ಕೆ ಶಶಿಕುಮಾರ್ ಅವರನ್ನ ಕಮಿಷನರ್ನ ಉಪಯೋಗಿಸ್ಕೊಂಡಿದ್ದಾರೆ. ಮತ್ತೆ ಶಶಿಕುಮಾರ್ ಅವರು ಇದರಿಂದ ವೈಯಕ್ತಿಕ ಲಾಭ ಪಡೆಯುವಂತಹ ಎಲ್ಲ ಸಂದರ್ಭಗಳು ಕೂಡ ಇದ್ದಾವೆ. ರಾಜಕೀಯ ಯಾರದೋ ರಾಜಕೀಯ ಲಾಭಕ್ಕೋಸ್ಕರ ಒಂದು ಪೊಲೀಸ್ ಇಲಾಖೆಯ ಗೌರವಾನ್ವಿತ IPC CRPC ನ ಅಡ ಇಡೋದಿದೆಯಲ್ಲ, ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿಲ್ಲ. ಶಶಿಕುಮಾರ್ ಅವರು ಈ ಕೂಡ್ಲೇ ತಮ್ಮ ತಪ್ಪುಗಳನ್ನು ಅರ್ಥ ಮಾಡ್ಕೋಬೇಕು. ಕನಿಷ್ಠ ಪಕ್ಷ ತಾನೊಬ್ಬ ಮನುಷ್ಯ ಅಂತ ಯೋಚನೆ ಮಾಡಬೇಕಾಗ್ತದೆ. 20 ವರ್ಷದ ಎಳೆ ಹುಡುಗ ಆತನನ್ನ UAPA ಕೇಸ್ ಅಲ್ಲಿ ಹಾಕಿ ತಗೊಂಡು ಒಳಗಡೆ ಇಡ್ತೀರಿ ಅಂತಂದ್ರೆ, ನಾವು ಈ ಏನೋ ಆಣೆ ಪ್ರಮಾಣಗಳನ್ನ ಏನೋ ಸಾರ್ವಜನಿಕ ಇರುವಂತ ವಿಷಯಗಳೆಲ್ಲ ವೈಯಕ್ತಿಕವಾದ ನಂಬಿಕೆಗಳು. ಆದರೂ ಕೂಡ ನಾನು ಈ ಮಹೇಶ್ ಪ್ರಸಾದ್ ಅವರ ವಿಜಯ ವಿಚಾರಿಸಿದ್ದೀನಿ. ಇವಾಗ ಕುಲದೈವಗಳಿದಾವಲ್ಲ, ಅಣ್ಣಪ್ಪ ಸ್ವಾಮಿ ಪಂಜುರ್ಲಿ ದೈವಗಳು, ಬನ್ನಿ ಹೋಗೋಣ.
ಇದ್ಯಾರ ರಾಜಕೀಯ ನಾಟಕ ಆಡೋದಕ್ಕೋಸ್ಕರ ಮಾಡಿದಂತ ಆಣೆ ಪ್ರಮಾಣದಂತಲ್ಲ, ನಿಮ್ಮ ಮನಸಾಕ್ಷಿಗೋಸ್ಕರ 20 ವರ್ಷದ ಒಬ್ಬ ಯುವಕನ ತಗೊಂಡೋಗ್ಬಿಟ್ಟು ಅವ್ನ ಜೀವನ ಆಡ್ಮೋದಕ್ಕೆ ಯು ಎ ಪಿ ಆಗ್ತಿರಲ್ಲ, ಬನ್ನಿ ಆ ದೈವದ ಮೇಲೆ ನೀವು ಪ್ರಮಾಣ ಮಾಡಿ ನೋಡೋಣ, ನಿಮಗೆ ತಾಕತ್ ಇದ್ರೆ ಪ್ರಮಾಣ ಮಾಡಿ. ಹೌದು, ಇಂಥ ಕೃತ್ಯಗಳನ್ನ ಅವ್ರು ಮಾಡಿದ್ದಾರೆ ಅಂತ. ಇಲ್ಲಿವರೆಗೂ ಕೂಡ ಎಸ್ ಡಿ ಪಿನ ಕಚೇರಿಗಳನ್ನ ತಡಕಾದಾಗ ಒಂದು ರೇಸರ್ ಸಿಗ್ಲಿಲ್ಲ ನಿಮಗೆ, ಒಂದು ಬ್ಲೇಡ್ ಸಿಗ್ಲಿಲ್ಲ ನಿಮಗೆ. ಇಲ್ಲಿ ಗನ್ನು ಬಾಂಬ್ಗಳಿಟ್ಕೊಂಡು ದೇಶ ನಾನೇನೋ ಅಧೋಗತಿ ಕೊಳ್ಳುವಂತಹ ಒಂದು ಕೃತ್ಯಗಳನ್ನ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತೀರಿ. ನಿಮಗೆ 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 ಮರ್ಯಾದೆ ಇದ್ರೆ ಈ ಪದವನ್ನು ನಿಮ್ಗೆ ಉಪಯೋಗಿಸೋದಕ್ಕೆ ನನಗೆ ಅಸಹ್ಯ ಅನ್ಸುತ್ತೆ. ಯಾಕೆ ಅಂತಂದ್ರೆ ಗೌರವಾನ್ವಿತ ಸಂವಿಧಾನ ದತ್ತವಾದಂತಹ ಪದಾಧಿಕಾರಗಳು ಪದಾಧಿಕಾರಗಳು ನಿಮ್ದೆಲ್ಲೂ ಕೂಡ, ಆದ್ರೂ ನಿಮಗೆ ನಾಚಿಕೆ ಏನಾದ್ರು ಇಲ್ಲ ಇಲ್ಲ ಹೋದ್ರೆ ನಾನು ಒಂದು ಪ್ರಶ್ನೆಗೆ ಶಶಿಕುಮಾರ್ ಅವರು ಉತ್ತರ ಕೊಡ್ಲಿ. ಏನು ಅಂತಂದ್ರೆ ಯಾವುದೇ ಎಸ್ ಡಿ ಪಿ ಕಚೇರಿಗಳನ್ನ ತಲಾಸ್ ಮಾಡಿದಾಗ ಇಲ್ಲಿವರೆಗೂ ಕೂಡ ಒಂದು ಸಣ್ಣ ಬ್ಲೇಡ್ ಕೂಡ ಸಿಗ್ಲಿಲ್ಲ, ಮಾರ್ಕ ಸಿಗ್ಲಿಲ್ಲ ಅಂತ ನಾನು ಕಳಕಂಡವಾಗಿ ಹೇಳ್ತಾ ಇದ್ದೀನಿ. ಸದ್ಯವೂ ಕೂಡ ಹೌದು. ಆದ್ರೆ ಮೊನ್ನೆ ವಿಜಯದಶಮಿ ದಿವಸ ಸಂಘ ಪರಿವಾರಗಳು, ಆರ್ ಎಸ್ ಎಸ್ ನವರು, ಬಜರಂಗ್ ದಳದವರು ತುಮಕೂರಿಂದ ಹಿಡಿದು ಕರಾವಳಿವರೆಗೂ ಕೂಡ, ಕೋಲಾರದವರೆಗೂ ಕೂಡ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಬಹಿರಂಗವಾಗಿ ಗನ್ನುಗಳನ್ನ, ಪಿಸ್ತೂಲ್ಗಳನ್ನ, ತಲವಾರ್ಗಳನ್ನ, ಕತ್ತಿ ಗುರಾಣಿಗಳನ್ನ, ತ್ರಿಶೂಲಗಳನ್ನ ಇಟ್ಟು ಪೂಜೆ ಮಾಡಿದ್ರಲ್ಲ, ನಿಮ್ಮ ಕಣ್ಣೇನ ಕೊಳತೋಗಿತ್ತ, ನಿಮ್ಮ ಕಣ್ಣಿಗೆ ರೋಗ ಬಂದಿತ್ತು, ನಿಮಗೆ ಕಾಣ್ತಾ ಇಲ್ವಾ ಅದೆಲ್ಲ? ಆದ್ರೆ ಮುಸಲ್ಮಾನ್ ಸಮುದಾಯದವರು ಈದ್ ಹಬ್ಬದ ಸಂದರ್ಭದಲ್ಲಿ ನಮ್ಮ ಕರಗ ಉತ್ಸವ ಮಾಡುವಾಗ ಆ ಕರಗವನ್ನ ಓರುವ ಸುತ್ತು ಕೆಲವು ದೈವಾಚರಣೆ ಮಾಡುವ ಧಾರ್ಮಿಕ ನಂಬಿಕೆಗಳು ಖಡ್ಗವನ್ನ ಇಟ್ಕೊಂಡು ಎದೆಗೆ ಹೊಡ್ಕೊಂಡು ಮೆರವಣಿಗೆ ಮಾಡೋ ಕೆಲಸವನ್ನ ಮಾಡ್ತಾರೆ, ಅದು ನಮ್ಮ ಧಾರ್ಮಿಕ ಶ್ರದ್ಧೆ ಅಂತ ಅದನ್ನು ಗೌರವಿಸ್ತೀವಿ. ಅದೇ ರೀತಿ ಕೆಲವು ಆಟಿಕೆ ತರದ ಒಂದು ಏನೋ ಶಸ್ತ್ರಗಳನ್ನ ಇಟ್ಕೊಂಡು ಅದನ್ನ ಮೆರವಣಿಗೆಯಲ್ಲಿ ಉಪಯೋಗಿಸಿದ್ದಕ್ಕೆ ಅವ್ರ ಮೇಲೆ ಎಲ್ಲರ ಮೇಲೆ ಕೇಸ್ ಹಾಕಿದ್ದೀರಿ, ಅವರೆಲ್ಲರನ್ನು ಒಳಗಡೆ ಎಫ್ ಐ ಆರ್ ಹಾಕಿ ಅರೆಸ್ಟ್ ಮಾಡಿ ಒಳಗಡೆ ಕಳಿಸಿದ್ದೀರಿ. ಪ್ರಮೋದ್ ಮುತಾಲಿಕ್ ಬಹಿರಂಗವಾಗಿ ಪೂಜೆ ಮಾಡಿದ್ದು ಶಸ್ತ್ರಾಸ್ತ್ರಗಳಿಗೆ, ಮೋಹನ್ ಭಗವತ್ ಬಹಿರಂಗವಾಗಿ ಗನ್ಗಳಿಗೆ ಪೂಜೆ ಮಾಡಿದ್ದು, ಜಗದೀಶ್ ಕಾರಂತ್ ಬಹಿರಂಗವಾಗಿ ಗನ್ಗಳಿದೆ ಅಂತ ಪೂಜೆ ಮಾಡಿದ್ದು, ಇವರೇನು ಈ ದೇಶದ ಪ್ರಜೆಗಳು ನಿಮ್ಗೆ ಅನ್ಸುತ್ತಿರೋ ಅಥವಾ ಅನ್ಯಗ್ರಹ ಜೀವಿಗಳು, ಅವ್ರೇನು ಏಲಿಯನ್ಸ್ಗಳ, ಅವ್ರಿಗೆ ಸಪ್ರೇಟ್ ಆದಂತ ಬೇರೆ ಏನಾದರೂ ರೀತಿ ನೀತಿ ನಿಯಮ ಐ ಪಿ ಸಿ ಸಿ ಆರ್ ಪಿ ಸಿ ಹೇಳ್ತಾ ಇದಾವ? ಪೊಲೀಸ್ ಇಲಾಖೆ ಅಟ್ಲೀಸ್ಟ್ ನಾನು ಈ ಸಮಾಜಕ್ಕಾದ್ರೂ ಉತ್ತರಾಯಿ, ನಾನು ಇವರಿಗೆ ಒಂದು ಎಫ್ ಐ ಆರ್ ಆಗ್ತಾ ಇದ್ದೀನಿ, ಒಂದು ಕ್ರಮ ತಗೊಳ್ತಾ ಇದ್ದೀನಿ, ಮತ್ತು ಇವರಿಗೆ ಒಂದು ಎಫ್ ಐ ಆರ್ ಆಗ್ತೀನಿ, ಒಂದು ಕ್ರಮ ತಗೊಳ್ತಾ ಇದ್ದೀನಿ, ಇದನ್ನ ಯಾರಾದರೂ ಪ್ರಶ್ನೆ ಮಾಡಿದ್ರೆ ನಾನು ನಾಚಿಕೆ ಇಟ್ಟಾದ್ರೂ ಉತ್ತರ ಕೊಡಬೇಕಲ್ಲ, ಅಟ್ಲೀಸ್ಟ್ ನಾನು ಮನುಷ್ಯಕ್ಷಿಗೆ ಹತ್ರವಾಗ ನಡ್ಕೋಕಲ್ಲ ಅಂತ ಸಣ್ಣ ಯೋಚನೆ ಕೂಡ ಈ ಪೊಲೀಸ್ ಇಲಾಖೆಗೆ ಇಲ್ಲ ಅಂತಂದ್ರೆ ಈ ಸಮಾಜದಲ್ಲಿ ನ್ಯಾಯ ಮತ್ತು ನಿಷ್ಠೆ ಬದುಕೋದಾದ್ರೂ ಹೇಗೆ? ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು ಕೇಳ್ತಾ ಇದೀವಿ ಎಸ್ ಡಿ ಪಿನವರು. ಇದೇ ತರದ ದೌರ್ಜನ್ಯ ಕಾಂಗ್ರೆಸ್ ಮೇಲೂ ಆಗ್ತಾ ಇದೆ. ಅವರ ಎಲ್ಲ ಪದಾಧಿಕಾರಿಗಳನ್ನ ಮಂಗಳೂರಲ್ಲಿ ರಾತ್ರಿ 12:01 ಮಹಿಳಾ ನಾಯಕ ಒಂದೇ ಕೂಡ ಅವ್ರ ಮನೆಗೆ ದಾಳಿ ಮಾಡಿದ್ರು, ಕಮ್ಯುನಿಸ್ಟ್ ನಾಯಕರುಗಳ ಮೇಲೆ ಮನೆಗಳ ಮೇಲೆ ದಾಳಿ ಮಾಡಿದ್ರು, ಅವ್ರು ಉಸಿರ ಬಿಡ್ತಾ ಇಲ್ಲ, ಅದೇನು ಅವ್ರಿಗೆ ಬದುಕಿದಾರ ಸಾಯ ಏನು ಕೋಮಾಶೇಜಲ್ಲಿ ಇದಾರ ನನ್ನದು ಅರ್ಥ ಆಗ್ತಾ ಇಲ್ಲ. ವಿರೋಧ ಪಕ್ಷಗಳು ಯಾಕಾದ್ರೂ ಇದಾವ ಅಥವಾ ಏನಾದರೂ ಇವ್ರ ನಂತರ ತಮ್ಮ ಲಾಭ ಏನು ಸಿಗುತ್ತೆ ಅಂತ ಕಾಯ್ಕೋತಿದಾರೋ ಅದು ಕೂಡ ಗೊತ್ತಿಲ್ಲ. ಎಸ್ ಡಿ ಪಿ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾದಂಥ ಶಿವಕುಮಾರ್ ಅವರ ಮನೆ ಮೇಲೆ ಇಡೀ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈ ರಾಜಕೀಯ ಪಿತೂರಿನ ಖಂಡಿಸ್ತೀವಿ ಅಂತ ನಾವು ಹೇಳಿದ್ವಿ. ನಾವಿಲ್ಲಿ ಪಕ್ಷವನ್ನು ಮುಖ್ಯವಾಗಿ ನೋಡಿಲ್ಲ, ಆ ವ್ಯಕ್ತಿತ್ವವಾಗಿ ಕೂಡ ಯೋಚನೆ ಮಾಡಿಲ್ಲ, ಆದರೆ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಳ್ಳೋ ವಿಚಾರದಲ್ಲಿ ನಾವು ಅದನ್ನು ಖಂಡನೆಯನ್ನು ವ್ಯಕ್ತಪಡಿಸಿವಿ. ಆದರೆ ಈ ಎಸ್ ಡಿ ಪಿ ನಾಯಕರ ಮೇಲೆ ಈ ರೀತಿಯಾದ ಕಪೋಕಲ್ಪಿತ ಕಥೆಗಳನ್ನ ಕಟ್ಟಿ ಯಾವುದೋ ರಾಜಕೀಯ ಉದ್ದೇಶಕ್ಕೋಸ್ಕರ ಪೊಲೀಸರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊತಿರುವಾಗ ಕಣ್ಣು ಬಾಯಿ ಮುಚ್ಕೊಂಡು ಕೂತಿದಾರಲ್ಲ ಕಾಂಗ್ರೆಸ್ನವರು, ಇವ್ರಿಗೇನಾದ್ರೂ ನಾಚಿಕೆ ಅನ್ನೋದಿದೆಯಾ? ಈ ಸಮಯದಲ್ಲಿ ಇವರು ಬದುಕೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ತಾ ಈ ವಿಚಾರಗಳನ್ನು ದಯವಿಟ್ಟು ನೀವು ಮಾಧ್ಯಮದವರು ನೀವು ಯೋಚನೆ ಮಾಡಿ, 20 ವರ್ಷದ ಒಬ್ಬ ಹುಡುಗನನ್ನ ಅಥವಾ ನಮ್ಮ ಜಿಲ್ಲಾಧ್ಯಕ್ಷರನ್ನ ಜಿಲ್ಲಾಧ್ಯಕ್ಷರ ಮಗ ಮತ್ತೆ ನಮ್ಮ ರಾಜ್ಯಸಭೆ ಸದಸ್ಯರು ಪ್ರತಿ ದಿವಸ ಪೊಲೀಸ್ನವ್ರ ಜೊತೆ ಒಡನಾಟ ಇಟ್ಕೊಂಡಿರುವಂತವ್ರು, ಈ ಕೇಸ್ನಲ್ಲಿ ಎಫ್ ಐ ಆರ್ ಮಾಡುವಂತಹ ದಿವಸದ ಬೆಳಗ್ಗೆ ಕೂಡ ಅವರು ಪೊಲೀಸ್ ಕಮಿಷನರ್ ಕಚೇರಿಗೆ ಹೋಗಿ ಬಂದಿರುವಂತವ್ರು, ಅವಾಗ ಅಲ್ಲಿ ಬಿಟ್ಟು ಈ ಥರದ್ದು ಮಾಡೋದಿದೆಯಲ್ಲ, ಇದು ಅಕ್ಷಮ್ಯ, ಇದು ಖಂಡನೀಯ, ಇದು ಈ ಭಾರತ ದೇಶದ ಸಂವಿಧಾನಕ್ಕೆ ಮಾಡಿರುವಂತಹ ಅಪಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.